ವೆಲ್ಕಮ್ ಬ್ಯಾಕ್ ಟು ದಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ವಿನೋದ್ ಸರ್ ದಿ ಕ್ಲಾಸಿಕ್ ಕೆ ಎಸ್ ಐ ಎಸ್ ಸ್ಟಡಿ ಸರ್ಕಲ್ ಧಾರವಾಡ ಸಂಸ್ಥೆಯಲ್ಲಿ ನಾನು ವಿಜ್ಞಾನ ವಿಷಯದಲ್ಲಿ ಬರ್ತಕ್ಕಂಥ ಪ್ರಮುಖ ಶಾಖೆಯಾದ ಜೀವ ವಿಜ್ಞಾನದ ಶಿಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಪ್ರೀತಿಯ ಸ್ಪರ್ಧಾ ಮಿತ್ರರೇ ನಾನೀಗಲೇ ಪಾರ್ಟ್ ಒಂದನ್ನು ನಾನು ನಿಮ್ಮ ಮುಂದೆ ತಂದಿದ್ದೇನೆ ಇದು ಫಾರ್ ಸೆಕೆಂಡ್ ಇದೆ ಈಗಾಗಲೇ ಎಸ್ ಡಿ ಎಫ್ ಡಿ ಎ ಪಿ ಸಿ ಎಲ್ಲಿ ಯಥೇಚ್ಛವಾಗಿ ಅಂದರೆ ರಿಪೀಟೆಡ್ ಕ್ವಶನ್ಸ್ಗಳನ್ನು ನಿಮ್ಮೊಂದಿಗೆ ಡಿಸ್ಕಸ್ ಮಾಡಲಿದ್ದೇನೆ ಈಗಾಗಲೇ ನನ್ನ ಮೊದಲ ವಿಡಿಯೋ ಸರಣಿಯನ್ನು ಯಾರೂ ನೋಡಿಲ್ಲ ಅವರೆಲ್ಲರೂ ಕೂಡ ಮೊದಲ ವಿಡಿಯೋ ಸರಣಿಯನ್ನು ನೋಡಿ ಈ ಎರಡನೇ ಪಾರ್ಟ್ ಅನ್ನು ನೋಡಿ ತುಂಬಾ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಸೊ ಪ್ರೀತಿಯ ಸ್ಪರ್ಧಾ ಮಿತ್ರರೇ ಇವತ್ತಿನ ದಿನ ಡಿಸ್ಕಸ್ ಮಾಡುವ ಮೊದಲ ಪ್ರಶ್ನೆ ಬಂದುಬಿಟ್ಟು ಪ್ರಶ್ನೆ ನಂಬರ್ ಟ್ವೆಲ್ ಸಾಯುವರೆಗೂ ಬೆಳೆಯುವ ಜೀವಿ ನೋಡಿ ಪ್ರಶ್ನೆ ಎಷ್ಟು ಅದ್ಭುತವಾಗಿದೆ ಅಂದರೆ ಸಾಯುವವರೆಗೂ ಬೆಳೆಯುವ ಜೀವಿ ಕೆಳಗಡೆ ನಾಲ್ಕು ಬಹು ಆಯ್ಕೆ ಉತ್ತರಗಳಿವೆ ಸೊ ಸರಿಯಾದ ಉತ್ತರವನ್ನು ಸ್ಪರ್ಧಾ ಮಿತ್ರರು ಕಮೆಂಟ್ ಮಾಡಿ ಕೆಳಗಡೆ ಕಮೆಂಟ್ ಬಾಕ್ಸ್ ಇದೆ ನಾನು ಕೂಡ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ ಆಪ್ಷನ್ಸ್ ಎ ನೋಡೋದಾದರೆ ಬಿ ವರ್ ಇದೆ ಆಪ್ಷನ್ಸ್ ಬಿ ಬಂದುಬಿಟ್ಟು ಮೊಸಳೆ ಆಪ್ಷನ್ಸ್ ಸಿನ ನೋಡೋದಾದರೆ ಸ್ಲಾತ್ ಇದೆ ಆಪ್ಷನ್ಸ್ ಡಿ ಎ ಮತ್ತು ಸಿ ಸರಿಯಾಗಿವೆ ಇಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ಸ್ ಬಿ ಮೊಸಳೆ ಮೊಸಳೆಯು ಸಾಯುವರೆಗೂ ಬೆಳೆಯುವಂಥ ಸಾಮರ್ಥ್ಯವನ್ನು ಹೊಂದಿದೆ ನೋಡಿ ಸಾಯುವರೆಗೂ ಬೆಳೆಯುವ ಜೀವಿ ನಾವು ನೋಡೋದಾದರೆ ಇಲ್ಲಿ ಆಪ್ಷನ್ಸ್ ಬಿ ಮೊಸಳೆ ಸರಿಯಾದ ಉತ್ತರ ಹಾಗಾದರೆ ಇಲ್ಲಿ ಬೀವರ್ ಅಂತಿದೆ ಆಪ್ಷನ್ಸ್ ಎ ಬೀವರ್ ಅಂದ್ರೇನು ಇಟ್ ಇಸ್ ವೆರಿ ಬ್ಯೂಟಿಫುಲ್ ಇದು ತುಂಬ ಸುಂದರವಾಗಿರ್ತಕ್ಕಂಥದ್ದು ಕ್ರಿಯೇಟಿವಿಟಿ ಆಗಿರ್ತಕ್ಕಂಥ ಒಂದು ಜೀವಿ ಇದನ್ನು ಬೀವರನ್ನು ಪ್ರಾಣಿ ಪ್ರಪಂಚದ ವಾಸ್ತುಶಿಲ್ಪಿ ಅಂತ ಕರೀತಾರೆ ಇನ್ನು ಸ್ಲಾತ್ ಅಂತಕ್ಕಂಥದ್ದು ಇದರ ಒಂದು ಗುಣಲಕ್ಷಣಗಳನ್ನು ನಾವು ನೋಡೋದಾದರೆ ಇದು ತಲೆ ಕೆಳಗಾಗಿ ನಡೆಯುವಂಥ ಸಾಮರ್ಥ್ಯವನ್ನು ಹೊಂದಿದ್ದು ನಿದ್ರಿಸುವ ಸ್ತನಿಯಾಗಿದೆ ಸೊ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಬನ್ನಿ ಪ್ರಶ್ನೆ ನಂಬರ್ ತರ್ಟೀನು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮನುಷ್ಯನ ಕುಟುಂಬ ಯಾವುದು ಪ್ರಶ್ನೆ ನೋಡಿ ಎಷ್ಟು ಅದ್ಭುತವಾಗಿದೆ ಈಗಾಗಲೇ ಎಸ್ ಡಿ ಎಫ್ ಡಿ ಎ ಪಿ ಸಿಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಆಪ್ಷನ್ಸ್ ಏನನ್ನು ನೋಡೋದಾದರೆ ಪ್ರೈಮೇಟ್ ಇದೆ ಆಪ್ಷನ್ಸ್ ಬಿ ಬಂದಿಟ್ಟು ಹೋಮಿನಿಡೆ ಆಪ್ಷನ್ಸ್ ಬಿ ಏನಿದೆ ಫ್ರೆಂಡ್ಸ್ ಹೋಮಿನೀಡೆ ಇದೆ ಸೊ ಆಪ್ಷನ್ಸ್ ಸಿನ ನೋಡೋದಾದರೆ ಎ ಯು ಬಹು ಆಯ್ಕೆಯ ಉತ್ತರ ಬಿಕ್ಕಿಂತ ಸರಿಯಾಗಿದೆ ಕೊನೆಯದಾಗಿ ಆಪ್ಷನ್ಸ್ ಡಿ ಬಿ ಯು ಬಹು ಆಯ್ಕೆಯ ಉತ್ತರ ಏಕಿಂತ ತಪ್ಪಾಗಿದೆ ಇಲ್ಲಿ ಮನುಷ್ಯನ ಕುಟುಂಬ ಯಾವುದು ಅಂತಕ್ಕಂಥ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ಸ್ ಬಿ ಹೋಮಿನಿಡೆ ಇಲ್ಲಿ ಪ್ರೈಮೇಟ್ ಅಂತಕ್ಕಂಥದ್ದು ಮಂಗನ ಮತ್ತು ಮನುಷ್ಯನ ಗಣವಾಗಿದೆ ಇಲ್ಲಿ ಹೋಮಿನಿಡೆ ಕುಟುಂಬವಾದರೆ ಪ್ರೈಮೇಟ್ ಅಂತಕ್ಕಂಥದ್ದು ಮಂಗನ ಮತ್ತು ಮನುಷ್ಯನ ಗಣವಾಗಿದೆ ಹಾಗಾದರೆ ಸೈಂಟಿಫಿಕ್ ನೇಮ್ ಆಫ್ ಹುಮನ್ ಮನುಷ್ಯನ ಒಂದು ವೈಜ್ಞಾನಿಕ ಹೆಸರು ನಾವು ನೋಡೋದಾದರೆ ಹೋಮೋಸೆಪಿಯನ್ಸ್ ಅಂತ ಬರುತ್ತೆ ಈ ಪ್ರಶ್ನೆಯು ಕೂಡ ಈಗಾಗಲೇ ಹಳೆಯ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥದ್ದು ಸೊ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ ಪ್ರಶ್ನೆ ನಂಬರ್ ಫೋರ್ಟೀನು ಇಟ್ ಇಸ್ ವ್ಯಾರಿ ಇಂಪಾರ್ಟೆಂಟ್ ಇಲ್ಲಿ ನೋಡಿ ಪ್ರಶ್ನೆ ಹದಿನಾಲ್ಕು ಏನಿದೆ ಅಂದರೆ ಸೂರ್ಯಕಾಂತಿಯ ಹೂ ಸೂರ್ಯನ ದಿಕ್ಕಿಗೆ ಮುಖ ಮಾಡುವುದು ಯಾವ ಪ್ರಚೋದನೆಗೆ ಉದಾಹರಣೆಯಾಗಿದೆ ಇಲ್ಲಿ ನಾಲ್ಕು ಬಹು ಆಯ್ಕೆಯ ಉತ್ತರಗಳಿವೆ ಸೊ ಸರಿಯಾದ ಉತ್ತರವನ್ನು ಸ್ಪರ್ಧಾ ಬಂಧುಗಳು ಕೆಳಗಡೆ ಕಮೆಂಟ್ ಬಾಕ್ಸ್ ಇದೆ ನೀವು ಕೂಡ ಕಮೆಂಟ್ ಮಾಡಿ ನಾನು ಕೂಡ ಇದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ ಇಲ್ಲಿ ನಾಲ್ಕು ಬಹು ಆಯ್ಕೆಯ ಉತ್ತರಗಳನ್ನು ಗಮನಿಸಿ ಆಪ್ಷನ್ಸ್ ಎ ಆಂತರಿಕ ಪ್ರಚೋದನೆ ಆಪ್ಷನ್ಸ್ ಬಿ ಬಾಹ್ಯ ಪ್ರಚೋದನೆ ಆಪ್ಷನ್ಸ್ ಸಿ ಎ ಮಾತ್ರ ಸರಿ ಬಿ ತಪ್ಪಾಗಿದೆ ಆಪ್ಷನ್ಸ್ ಡಿನ ನಾವು ನೋಡೋದಾದರೆ ಮೇಲಿನ ಎಲ್ಲವೂ ಕೂಡ ಸರಿಯಾಗಿವೆ ಇಲ್ಲಿ ಸೂರ್ಯಕಾಂತಿಯ ಹೂ ಸೂರ್ಯನ ದಿಕ್ಕಿಗೆ ಮುಖ ಮಾಡುವುದು ಯಾವ ಪ್ರಚೋದನೆಗೆ ಉದಾಹರಣೆಯಾಗಿದೆ ಅಂದರೆ ಅದು ಬಾಹ್ಯ ಪ್ರಚೋದನೆಗೆ ಉದಾಹರಣೆಯಾಗಿದೆ ಸೊ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ಸ್ ಬಿ ಸರಿಯಾಗಿದೆ ಹಾಗಾದರೆ ನಾವು ಪ್ರಚೋದನೆಯಲ್ಲಿ ಎರಡು ವಿಧಗಳನ್ನು ನೋಡ್ತೀವಿ ಒಂದು ಆಂತರಿಕ ಪ್ರಚೋದನೆಯನ್ನು ನೋಡಿದ್ರೆ ಇನ್ನೊಂದು ಬಾಹ್ಯ ಪ್ರಚೋದನೆಯನ್ನು ನೋಡ್ತೀವಿ ಹೌದಾ ಬಾಹ್ಯ ಪ್ರಚೋದನೆಗೆ ನಾವು ಎಕ್ಸಾಂಪಲ್ಸ್ ನೋಡೋದಾದರೆ ಸೂರ್ಯಕಾಂತಿಯ ಹೂ ಆಗಿರ್ಬೋದು ಮುಟ್ಟಿದರೆ ಮುನಿ ಆಗಿರ್ಬೋದು ಹೌದಾ ಇವೆಲ್ಲವೂ ಕೂಡ ಬಾಹ್ಯ ಪ್ರಚೋದನೆಗೆ ಎಕ್ಸಾಂಪಲ್ಸ್ಗಳಾಗಿವೆ ಇನ್ನು ಆಂತರಿಕ ಪ್ರಚೋದನೆಗೆ ನಾವು ಉದಾಹರಣೆಗಳು ನೋಡೋದಾದರೆ ಮನುಷ್ಯ ಹೆದರಿದಾಗ ಹೆದರಿದಾಗ ಏನಾಗ್ತದೆ ಅಂದರೆ ಮಾನವನ ದೇಹದಲ್ಲಿ ಬೆವರು ಉತ್ಪತ್ತಿಯಾಗ್ತದೆ ಸೊ ಮಾನವನ ದೇಹದ ಒಳಗಡೆ ಇನ್ಸುಲಿನ್ ಪ್ರಮಾಣ ಕೂಡ ಹೆಚ್ಚುತ್ತದೆ ನಿಮ್ಗೆ ಗೊತ್ತಿರಲಿ ನ್ಯೂಟನ್ಸ್ ಹೇಳ್ತಾನೆ ನ್ಯೂಟನ್ ತೆರಳ ಗೊತ್ತಿರಬೇಕು ಎವ್ರಿ ಆ್ಯಕ್ಷನ್ ಇನ್ ನೇಚರ್ ದೇರ್ ಈಸ್ ಆ್ಯನ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಓಕೆ ಸರಿ ಹಾಗಾದರೆ ಸೊ ನೆಕ್ಸ್ಟ್ ಕ್ವಶನ್ ಈಸ್ ಪ್ರಶ್ನೆ ನಂಬರ್ ಫಿಫ್ಟೀನು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಈಗಾಗಲೇ ಹಳೆಯ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥದ್ದು ಪ್ರಶ್ನೆ ನಂಬರ್ ಹದಿನೈದು ನೋಡಿ ಕೋಳಿಯಲ್ಲಿ ಕಂಡುಬರುವ ವರ್ಣತಂತುಗಳ ಸಂಖ್ಯೆ ಕೋಳಿಯಲ್ಲಿ ಕಂಡುಬರುವಂಥ ವರ್ಣತಂತುಗಳ ಸಂಖ್ಯೆ ನಾಲ್ಕು ಬಹು ಆಯ್ಕೆಯ ಉತ್ತರಗಳಿವೆ ಸರಿಯಾದ ಉತ್ತರವನ್ನು ಸ್ಪರ್ಧಾ ಮಿತ್ರ ಕೆಳಗಡೆ ಕಮೆಂಟ್ ಬಾಕ್ಸ್ ಇದೆ ನೀವು ಕೂಡ ಕಮೆಂಟ್ ಮಾಡಿ ನಾನು ಕೂಡ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ ಆಪ್ಷನ್ಸ್ ಎ ಸೆವೆಂಟಿ ಏಯ್ಟ್ ಇದೆ ಆಪ್ಷನ್ಸ್ ಬಿ ಬಂದುಬಿಟ್ಟು ಸೆವೆಂಟಿ ಸೆವೆನ್ ಇದೆ ಆಪ್ಷನ್ಸ್ ಸಿ ಫೋರ್ಟಿ ಸಿಕ್ಸ್ ನಲ್ವತ್ತಾರಿದೆ ಆಪ್ಷನ್ಸ್ ಡಿ ಹನ್ನೆರಡಿದೆ ಇಲ್ಲಿ ಸರಿಯಾದ ಉತ್ತರವನ್ನು ನೋಡೋದಾದರೆ ಕೋಳಿಯಲ್ಲಿ ಕಂಡುಬರುವ ವರ್ಣತಂತುಗಳ ಸಂಖ್ಯೆ ಎಪ್ಪತ್ತೆಂಟು ಆಪ್ಷನ್ಸ್ ಎ ಸರಿಯಾದ ಉತ್ತರವಾಗಿದೆ ಬಂಧುಗಳೇ ಇನ್ನು ನಾಲ್ವತ್ತಾರು ಅಂತಕ್ಕಂಥದ್ದು ಮಾನವನ ದೇಹದಲ್ಲಿ ಕಂಡುಬರುವ ವರ್ಣತಂತುಗಳ ಸಂಖ್ಯೆಯಾಗಿದೆ ಇಪ್ಪತ್ತ್ಮೂರು ಜೊತೆ ಅದು ಏನಾಗ್ತದೆ ಅಂದರೆ ನಲ್ವತ್ತಾರು ಆಗ್ತದೆ ನಾಲ್ವತ್ತಾರು ವರ್ಣತಂತುಗಳು ಮಾನವ ಹೊಂದಿದ್ದಾನೆ ಈಗಾಗಲೇ ಹಳೆಯ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥದ್ದು ಸೊ ನೆಕ್ಸ್ಟ್ ಕ್ವಶನ್ ಈಸ್ ಪ್ರಶ್ನೆ ನಂಬರ್ ಸಿಕ್ಸ್ಟೀನು ತುಂಬ ಅದ್ಭುತವಾಗಿರುವಂಥ ಪ್ರಶ್ನೆ ಇದಾಗಿದೆ ಗೆಳೆಯರೆ ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಬಿಡುಗಡೆ ಮಾಡುವ ಅನಿಲ ಯಾವುದು ಪ್ರಶ್ನೆ ನೋಡಿ ಎಷ್ಟು ಅದ್ಭುತವಾಗಿದೆ ಇಲ್ಲಿ ಕೆಳಗಡೆ ನಾಲ್ಕು ಬಹು ಆಯ್ಕೆಯ ಉತ್ತರಗಳಿವೆ ಸೊ ಸರಿಯಾದ ಉತ್ತರವನ್ನು ಸ್ಪರ್ಧಾ ಮಿತ್ರರು ಕಮೆಂಟ್ ಮಾಡ್ಬೋದು ಇಲ್ಲಿ ನೋಡಿ ನಾಲ್ಕು ಆಪ್ಷನ್ಸ್ಗಳನ್ನು ನಾವು ನೋಡೋದಾದರೆ ಆಪ್ಷನ್ಸ್ ಎ ಇಂಗಾಲದ ಡೈಆಕ್ಸೈಡ್ ಆಪ್ಷನ್ಸ್ ಬಿ ಸಾರಜನಕ ಆಪ್ಷನ್ಸ್ ಸಿ ಆಮ್ಲಜನಕ ಆಪ್ಷನ್ಸ್ ಡಿ ಬಂದ್ಬಿಟ್ಟು ಎ ಮತ್ತು ಬಿ ಸರಿಯಾಗಿವೆ ಇಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ ಸರಿಯಾಗಿದೆ ಆಮ್ಲಜನಕ ಅಂದರೆ ಸಸ್ಯಗಳು ಸಂಶ್ಲೇಷಣೆ ಕ್ರಿಯೆಯಲ್ಲಿ ಬಿಡುಗಡೆ ಮಾಡುವಂಥ ಅನಿಲ ಆಮ್ಲಜನಕವಾಗಿದೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಇಂಥ ಆಮ್ಲಜನಕವನ್ನು ಇಂಥ ಜೀವ ಅನಿಲವನ್ನು ಕಂಡುಹಿಡಿದ ವಿಜ್ಞಾನಿ ಬಂದ್ಬಿಟ್ಟು ಜೋಸೆಫ್ ಫ್ರಿಸ್ಲೆ ಜೋಸೆಫ್ ಫ್ರಿಸ್ಲೆ ಅಂತಕ್ಕಂಥ ದ ಗ್ರೇಟ್ ಪರ್ಸ್ನಾಲಿಟಿ ಪ್ರಪ್ರಥಮ ಬಾರಿಗೆ ಆಮ್ಲಜನಕವನ್ನು ಐಡೆಂಟಿಫೈ ಮಾಡ್ತಾರೆ ಗುರುತಿಸ್ತಾರೆ ಕಂಡುಹಿಡಿತಾರೆ ಸೊ ನೆಕ್ಸ್ಟ್ ಕ್ವೆಶನ್ ಈಸ್ ಪ್ರಶ್ನೆ ನಂಬರ್ ಸೆವೆಂಟೀನು ಈಗಾಗಲೇ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥದ್ದು ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇಲ್ಲಿ ನೋಡಿ ಪ್ರಶ್ನೆ ನಂಬರ್ ಸೆವೆಂಟೀನು ಸಾಮಾನ್ಯ ಬಳಕೆಯ ಸಾಂಬಾರು ವಸ್ತು ಲವಂಗ ದೊರೆಯುವುದು ಗಿಡದ ಯಾವ ಭಾಗದಿಂದ ಇಲ್ಲಿ ನಾಲ್ಕು ಆಪ್ಷನ್ಸ್ಗಳಿವೆ ಆಪ್ಷನ್ಸ್ ಎ ಬೇರಿನಿಂದ ಆಪ್ಷನ್ಸ್ ಬಿ ಮೊಗ್ಗಿನಿಂದ ಆಪ್ಷನ್ಸ್ ಸಿ ಕಾಂಡದಿಂದ ಆಪ್ಷನ್ಸ್ ಡಿ ಹಣ್ಣಿನಿಂದ ಇಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ಸಾಮಾನ್ಯ ಬಳಕೆ ಸಾಂಬಾರು ವಸ್ತು ಲವಂಗ ದೊರೆಯುವುದು ಮೊಗ್ಗಿನಿಂದ ಮೊಗ್ಗಿನಿಂದ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ ಗೆಳೆಯರೆ ಸೊ ನಾವು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ ಪ್ರಶ್ನೆ ನಂಬರ್ ಏಯ್ಟೀನು ಸಸ್ಯಗಳಿಗೆ ಜೀವವಿದೆ ಎಂದು ಕಂಡುಹಿಡಿದವರು ನೋಡಿ ಎಷ್ಟು ಅದ್ಭುತವಾಗಿದೆ ಪ್ರಶ್ನೆ ಸಸ್ಯಗಳಿಗೆ ಜೀವವಿದೆ ಎಂದು ಕಂಡುಹಿಡಿದವರು ನಾಲ್ಕು ಬಹುಯಿಕೆಯ ಉತ್ತರಗಳಿವೆ ಸರಿಯಾದ ಉತ್ತರವನ್ನು ಸ್ಪರ್ಧಾ ಮಿತ್ರರು ಕಮೆಂಟ್ ಮಾಡ್ಬೋದು ಸೊ ಮೊದಲ ಆಪ್ಷನ್ಸ್ ಬಂದ್ಬಿಟ್ಟು ಲೂಯಿ ಫಾರ್ಚರ್ ಆಪ್ಷನ್ಸ್ ಬಿ ಜೆ ಸಿ ಬೋಸ್ ಇದೆ ಆಪ್ಷನ್ಸ್ ಸಿ ಜೋಸೆಫ್ ಲಿಸ್ಟರ್ ಇದೆ ಆಪ್ಷನ್ಸ್ ಡಿ ಜೋಸೆಫ್ ಫ್ರಿಸ್ಟ್ಲೆ ಇದೆ ಇಲ್ಲಿ ಸರಿಯಾದ ಉತ್ತರವನ್ನು ನೋಡೋದಾದರೆ ಸಸ್ಯಗಳಿಗೆ ಜೀವವಿದೆ ಎಂದು ಹೇಳಿದವರು ಜೆ ಸಿ ಬೋಸ್ ಇವರನ್ನು ಜಗದೀಶ್ ಚಂದ್ರ ಬೋಸ್ ಅಂತ ಕೂಡ ನಾವು ಕರಿತೇವೆ ಹೌದಾ ಇನ್ನು ಜೋಸೆಫ್ ಫ್ರಿಸ್ಲೆ ಅಂತಕ್ಕಂಥವರು ಆಮ್ಲಜನಕವನ್ನು ಅಂದರೆ ಒಟ್ಟು ಆಮ್ಲಜನಕವನ್ನು ಕಂಡುಹಿಡಿದ ವಿಜ್ಞಾನಿ ಜೋಸೆಫ್ ಫ್ರಿಸ್ಲೆಯನ್ನು ನಾವು ನೋಡ್ತೀವಿ ಇನ್ನು ಜೋಸೆಫ್ ಲಿಸ್ಟರ್ ಅವರು ನಂಜುನಾಶಕವನ್ನು ಕಂಡುಹಿಡಿದ ವಿಜ್ಞಾನಿಯಾಗಿದ್ದಾರೆ ಇವರಂತೂ ನಿಮ್ಗೆ ಗೊತ್ತಿದೆ ಹೌದಾ ಲೂಯಿ ಫಾರ್ಚರ್ ಅವರು ಹುಚ್ಚು ನಾಯಿ ಕಡಿತಕ್ಕೆ ಲಸಿಕೆ ಔಷಧಿಯನ್ನು ಕಂಡುಹಿಡಿದ ಮೊದಲ ವಿಜ್ಞಾನಿ ಲೂಯಿ ಫಾರ್ಚರ್ ಅವರಾಗಿದ್ದಾರೆ ಸೊ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ ಓಕೆ ನೆಕ್ಸ್ಟ್ ಕ್ವೆಶನ್ ಈಸ್ ನೈನ್ಟೀನ್ ಕ್ವಶನ್ನು ತುಂಬ ಇಂಪಾರ್ಟೆಂಟ್ ಆಗಿದೆ ಮೀನಿನ ಹೃದಯ ಕೋಣೆಗಳ ಸಂಖ್ಯೆ ಪ್ರಶ್ನೆ ನೋಡಿ ಎಷ್ಟು ಅದ್ಭುತವಾಗಿದೆ ಮೀನಿನ ಹೃದಯ ಕೋಣೆಗಳ ಸಂಖ್ಯೆ ಆಪ್ಷನ್ಸ್ ಎ ನಾಲ್ಕು ಆಪ್ಷನ್ಸ್ ಬಿ ಎರಡಿದೆ ಆಪ್ಷನ್ಸ್ ಸಿ ಮೂರಿದೆ ಆಪ್ಷನ್ಸ್ ಡಿ ಎ ಮತ್ತು ಸಿ ಸರಿಯಾಗಿವೆ ಇಲ್ಲಿ ಮೀನಿನ ಹೃದಯ ಕೋಣೆಗಳ ಸಂಖ್ಯೆ ಆಪ್ಷನ್ಸ್ ಬಿ ಎರಡು ಸರಿಯಾದ ಉತ್ತರ ಎರಡು ಕೋಣೆಗಳು ಮೀನು ಹೊಂದಿದ್ದವೆ ಹೃದಯ ಕೋಣೆಗಳು ಸೊ ಮೀನು ಇವು ಶೀತ ರಕ್ತ ಪ್ರಾಣಿಗಳಾಗಿದ್ದು ಇವು ಏನು ಮಾಡ್ತವಪ್ಪ ಅಂತಂದ್ರೆ ಕಿವಿರು ಅಂತಕ್ಕಂಥ ವಿಶಿಷ್ಟವಾದ ಅಂಗದಿಂದ ಉಸಿರಾಟ ಕ್ರಿಯೆಯನ್ನು ಮಾಡ್ತದೆ ಹೌದಾ ಈಜು ರೆಕ್ಕೆಯನ್ನು ಬಳಸ್ಕೊಂಡು ಚಲಿಸ್ತದೆ ಓಕೆ ಎನಿವೆ ಪ್ರೀತಿಯ ಸ್ಪರ್ಧಾ ಮಿತ್ರರೇ ನಾವು ಮತ್ತೆ ಮುಂದಿನ ಕ್ಲಾಸಲ್ಲಿ ಆಗೋಣ ಎಲ್ಲರೂ ಕೂಡ ಇದೇ ಬಾರಿಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡ್ತಾಯಿದ್ರೆ ನೀವು ಎಲ್ಲರಿಗೂ ಕೂಡ ಇನ್ಫಾರ್ಮ್ ಮಾಡಿ ಮತ್ತು ಈ ಹೊಸದಾಗಿ ನೋಡೋರು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮುಖಾಂತರ ಸದಾ ನೋಟಿಫೈ ಆಗ್ರಿ ನಮಸ್ತೆ